ಮೈಸೂರು ಬೆಂಗಳೂರು ನಡುವಿನ ಪ್ರಯಾಣಕ್ಕೆ ನಿರ್ಬಂಧ ಸದ್ಯಕ್ಕಿಲ್ಲ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಹೇಳಿಕೆ ನೀಡಿದರು. ಬೆಂಗಳೂರಿನ ಟ್ರಾವೆಲ್ ಹಿಸ್ಟರಿ ಇದ್ದವರಿಗೆ ಸೋಂಕು ಬರುತ್ತಿರುವುದು ನಿಜ. ಈ ಕುರಿತಾಗಿ ಬೆಂಗಳೂರು ಮೈಸೂರು ನಡುವೆ ಪ್ರಯಾಣ ನಿರ್ಬಂಧ ಮಾಡಬೇಕು ಎಂಬ ಚರ್ಚೆ ಇದೆ. ಪ್ರಾರಂಭದಲ್ಲಿ ಹೊರಗಿನಿಂದ ಬೆಂಗಳೂರಿಗೆ ಬರಬೇಡಿ ಎಂಬ ಸನ್ನಿವೇಶವಿತ್ತು. ಈಗ ಬೆಂಗಳೂರಿನಿಂದ ಬೇರೆ ಕಡೆ ಹೋಗಬೇಡಿ ಎಂಬ ಸ್ಥಿತಿ ಎದುರಾಗಿದೆ. ಆದರೆ ಪ್ರಯಾಣ ನಿರ್ಬಂಧ ಮಾಡಲು ಸಾಧ್ಯವಿಲ್ಲ ಎಂದು ಸೋಮಶೇಖರ್ ಹೇಳಿಕೆ ನೀಡಿದ್ದಾರೆ. ಇಲ್ಲ ಇಲ್ಲ, ಆ ಥರ ಇಲ್ಲ. ಆ ಥರದ್ದು ಕೂಡ ಚರ್ಚೆ ಆಗಿದೆ. ಈಗ ಬೇರೆ ಬೇರೆ ಜಿಲ್ಲೆಯವರು ಕೂಡ ಬೆಂಗಳೂರಿಂದ ಬರೋದು ಬೇಡ ಬರೋದು ಬೇಡ ಅಂತೇಳಿ ಆ ಥರ ಆಗ್ತಾ ಇದೆ. ಒಂದು ಕಾಲದಲ್ಲಿ ಬೆಂಗಳೂರಿಗೆ ಹೊರಗಡೆಯಿಂದ ಬರೋದು ಬೇಡ ಅಂತ ಇದ್ದರು ಬೆಂಗಳೂರಿಗೆ. ಈಗ ಆ ಥರ ಬೇರೆಯವರು ಬೆಂಗಳೂರಿಂದ ನಮ್ಮ ಕಡೆ ಬರೋದು ಬೇಡ ಅಂತಕ್ಕಂಥದ್ದನ್ನು ಕೂಡ ಇದೆ. ಆ ಥರ ಯಾವುದನ್ನು ಇನ್ನೂ ಕೂಡ ಡಿಸಿಷನ್ ಆಗಲಿಲ್ಲ. ಮೈಸೂರು ಏನು ಕಂಟ್ರೋಲ್ ತಪ್ಪಿಲ್ಲ, ಕಂಟ್ರೋಲ್ ಎಲ್ಲ ಥರದ ಜಿಲ್ಲಾಡಳಿತ ಕಂಟ್ರೋಲಲ್ಲಿದೆ. ಈಗ ಹಂಗೆ ನೋಡೋಕೆ ಹೋದರೆ 307 ಏನೋ ಇದೆ, ಅಷ್ಟೇ ಕೂಡ ನೆಗೆಟಿವ್ ಕೂಡ ಆಗ್ತಾ ಇದೆ. ಎಲ್ಲೆಲ್ಲಿ ಜಾಸ್ತಿ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಮೈಸೂರು ಜಿಲ್ಲಾಡಳಿತ ಪ್ರಿಕಾಷನರಿ ಎಲ್ಲ ತೆಗೆದುಕೊಂಡಿದ್ದಾರೆ. ಯಾವುದಕ್ಕೂ ಒಂದಕ್ಕೂ ಕೊರತೆ ಇಲ್ಲ. ಜಾಗದ ಅವಶ್ಯಕತೆ ಇದೆ ಅಂತೇಳಿ ಅದನ್ನು ರೆಡಿ ಮಾಡ್ತಿದ್ದಾರೆ. ಇಲ್ಲ ಇಲ್ಲ.